ಇವತ್ತು ನಾವು ಶ್ರೀರಾಮ್ ಆಟೋಮಾಲ್ ಯಲಹಂಕದಲ್ಲಿದ್ದೀವಿ. ಇಲ್ಲಿ ಎಲ್ಲ ಕಾರುಗಳು, ಎಲ್ಲೋ ಬೋರ್ಡ್ ಕಾರುಗಳು, ವೈಟ್ ಬೋರ್ಡ್ ಕಾರುಗಳು, ಟೂ ವೀಲರಿಂದ ಫೋರ್ ವೀಲರ್, ಸಿಕ್ಸ್ ವೀಲರ್, ಏಯ್ಟ್ ವೀಲರ್ ಎಲ್ಲ ಅಮ್ಮ ವೆಹಿಕಲ್ಸು ಸಿಗ್ತವೆ. ಸೊ ಒಂದ್ಸತಿ ಎಲ್ಲ ನೋಡ್ಕೊಂಬಿಡೋಣ. ಬಜಾರ್ಗಿಂತ ಕಮ್ಮಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಏನೇನಿದೆ, ಏನೇನು ವೆಹಿಕಲ್ಸ್ ಇದೆ ಎಲ್ಲ ನೋಡ್ಕೊಂಬಿಡೋಣ. ಲೆಟ್ಸ್ ಗೋ. ಶ್ರೀರಾಮ್ ಆಟೋ ಮಾಲಲ್ಲಿ ಇದ್ದೀವಿ. ನಮ್ಮ ಜೊತೆಗೆ ವೆಂಕಟೇಶ್ ಸರ್, ಸೇಲ್ಸ್ ಮ್ಯಾನೇಜರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ಸರ್ ನಮಸ್ಕಾರ. ಸರ್, ಇಲ್ಲಿ ಎಷ್ಟು ವೆಹಿಕಲ್ಸ್ ಸಿಗುತ್ತೆ ಪರ್ ವೀಕು, ಎಷ್ಟು ವೆಹಿಕಲ್ಸ್ ಬರುತ್ತೆ, ಏನೇನು ವೆಹಿಕಲ್ಸ್ ಬರುತ್ತೆ? ಇಲ್ಲಿ ಟೂ ವೀಲರ್ ಅಂತ ಹಿಡಿದ್ಬಿಟ್ಟು ವೈಟ್ ಬೋರ್ಡ್ ಕಾರ್ಗಳು, ಎಲ್ಲೋ ಬೋರ್ಡ್ ಕಾರ್ಗಳು, ಟಾಟಾ ಎಸ್, ಗೂಡ್ಸು, ಜೆ ಸಿ ಬಿ, ಲಾರಿ, ಎಲ್ಲ ಗಾಡಿಗಳು ಸಿಗುತ್ತೆ. ಎಲ್ಲ ಗಾಡಿಗಳು ಪ್ರತಿ ಶನಿವಾರ ರಜೆ ಇರುತ್ತೆ, 100ಕ್ಕೂ ಹೆಚ್ಚಿನ ಗಾಡಿಗಳು ಇರುತ್ತೆ. ಇಲ್ಲಿ ಫೈನಾನ್ಸ್ ಆಪ್ಷನ್ನು ಕೊಡ್ತೀವಿ. ಸರ್, ಈಗ ಇಲ್ಲಿ ಲೋನ್ಗೆ ಅಂತ ಬರ್ತಾರೆ, ತುಂಬ ಬಡವ್ರು ಬರ್ತಾರೆ ಇಲ್ಲಿಗೆ, ಅವರೆಲ್ಲ ಅಮೌಂಟು ತೊಗೊಂಬರೋಕ್ಕಾಗಲ್ಲ. ಲೋನ್ ಫೆಸಿಲಿಟಿ ಬೇಕು ಅಂತಲೇ ಸುಮಾರು ಜನ 90% ಜನ ಬರ್ತಾರೆ. ಅವ್ರು ಯಾವ್ಯಾವ ವೆಹಿಕಲ್ಗೆ ನೀವು ಲೋನ್ ಕೊಡ್ತೀರಾ? ಲೋನ್ 2015 ಅಬೋ ಏನೇ ಗಾಡಿಗಿದ್ರು ಕೊಡ್ತೀವಿ. 2015 ಮಾಡಲ್ ಅಂದರೆ ವೈಟ್ ಬೋರ್ಡ್ಗೆ ಮಾತ್ರನಾ, ಎಲ್ಲೋ ಬೋರ್ಡ್ಗೂ ಕೊಡ್ತೀರಾ, ಇಲ್ಲ ಗೂಡ್ಸ್ ವೆಹಿಕಲ್ಗೂ ಕೊಡ್ತೀರಾ? ಎಲ್ಲ ಗಾಡಿಗೆ 2015 ಅಬೋ ಕೊಡ್ತೀವಿ. ಅಬೋ ಎಲ್ಲ ಗಾಡಿಗಳಿಗೂ ಕೊಡ್ತೀರಾ? ಈಗ ದೊಡ್ಡ ಗಾಡಿಗಳೆಲ್ಲ ಕಾಣಿಸಿದೆಯಾ, ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲ ಇದೆಯಲ್ಲ, ಅವಕ್ಕೆಲ್ಲ ಹಿಂಗೆ ಅವಕ್ಕೂ ಕೊಡ್ತೀವಿ ಸರ್. ಮಿನಿಮಮ್ 50% ಇಲ್ಲಿ ಯಾವ ಗಾಡಿ ತಗೊಂತಾರೋ ಅದಕ್ಕೆ 50% ಫಂಡಿಂಗ್ ಗ್ಯಾರಂಟಿ ಆಗುತ್ತೆ. ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆ ಸರ್ ಇಲ್ಲಿಗೆ ಬರೋರಿಗೆ? ಬರೋರಿಗೆ ಇಲ್ಲಿ ಆಧಾರ್ ಕಾರ್ಡು, ಪಾನ್ ಕಾರ್ಡು ತಗೊಂಬರ್ಬೇಕು. ಮುಂಗಡವಾಗಿ ಕಟ್ಟಲು 20,000 ರೂಪಾಯಿ ಅಮೌಂಟ್ ತಗೊಂಬರ್ಬೇಕು. ಯಾವುದಾದ್ರೂ ಗಾಡಿ ಆದರೆ ಅದರಲ್ಲಿ ಮೈನಸ್ ಆಗುತ್ತೆ. ಪ್ರತಿ ಶನಿವಾರ ಬೆಳಗ್ಗೆ 9:00 ಇಲ್ಲಿಗೆ ಬರಬೇಕು ಯಲಹಂಕ ಲೊಕೇಶನಲ್ಲಿ. 9:00 ಬಂದರೆ ಇಲ್ಲಿ ಆ್ಯಕ್ಷನ್ ಇರುತ್ತೆ. ಆ್ಯಕ್ಷನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಎಂಟ್ರಿ ಫೀಸ್ ಅಂತ 20,000 ಇರುತ್ತೆ. 20,000 ಅಮೌಂಟ್ನ ತೊಗೊಂಡು 9:30 ಒಳಗಡೆ ಬರಬೇಕು. ಬಂದರೆ ಫೀಸ್ ಕಟ್ಟಿದ್ರೆ ಆ್ಯಕ್ಷನ್ ಇರುತ್ತೆ. ನೀವು ಆ್ಯಕ್ಷನಲ್ಲಿ ನಿಮ್ಗೆ ಯಾವ ಗಾಡಿ ಬೇಕಂದರೆ ನೀವು ಆ ಗಾಡಿನ ಆ್ಯಕ್ಷನಲ್ಲಿ ಕೂತ್ಕೊಬೋದು ಅಲ್ವಾ ಸರ್? ಹೌದು. ಈಗ ಆ್ಯಕ್ಷನ್ ಆಗಲಿಲ್ಲ, 20,000 ಕಟ್ಟಿರ್ತಾರೆ, ಫೈನಲ್ಗೆ ಅವ್ರಿಗೆ ಯಾವ ಗಾಡಿನೂ ಆಗಿಲ್ಲ, ವಾಪಸ್ ಹೋಗ್ತಾರೆ. ಆಗ 20,000 ಕಟ್ಟಿರ್ತಾರಲ್ಲ, ಅದರಲ್ಲಿ ಏನಾದರೂ ಇಟ್ಕೊಂತೀರಾ ಇಲ್ಲ ಫುಲ್ ಅಮೌಂಟ್ ಕೊಡ್ತೀರಾ? ಫುಲ್ ಅಮೌಂಟ್ 20,000 ರೂಪಾಯಿ ರಿಫಂಡ್ ವಾಪಸ್, ಏನೋ 1 ರೂಪಾಯಿ ಜೀರೋ ಪೇಮೆಂಟ್ ಏನಿಲ್ಲ, ವಾಪಸ್ ಕೊಟ್ಬಿಡ್ತೀರಾ ಅವ್ರಿಗೆ. ಈಗ ಇಲ್ಲಿ ಗಾಡಿ ತಗೊಂತಾರಲ್ವಾ, ತಗೊಂಡ್ರೆ ಅವ್ರಿಗೆ ಏನಾದರೂ ಫೆಸಿಲಿಟಿ ಕೊಡ್ತೀರಾ ನಿಮ್ಮ ಕಡೆಯಿಂದ, ಶ್ರೀರಾಮ್ ಕಡೆಯಿಂದ? ಶ್ರೀರಾಮ್ ಕಡೆಯಿಂದ ಡಾಕ್ಯುಮೆಂಟೇಶನ್ ಮಾಡಿಸ್ಕೊಡ್ತೀವಿ, ಸಿ ಸಿ ಮಾಡಿಸ್ಕೊಡ್ತೀವಿ. ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ನಮಗೆ ತಿಳಿಸಿ. ಶ್ರೀರಾಮ್ ಆಟೋಮಾಲಿಂದ ಎಲ್ಲ ಡ್ರೈವರ್ ಮಕ್ಕಳಿಗೆ 8ನೇ ಕ್ಲಾಸಿಂದ 2nd PUC ವರೆಗೂ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ. ಎಲ್ಲರಿಗೂ ಅಂದ್ರೆ ಇಲ್ಲಿ ಗಾಡಿ ತಗೊಂಡ್ರು ತಗೊಳ್ದೆ ಇದ್ರು ಪ್ರತಿಯೊಬ್ಬರಿಗೂ ಡ್ರೈವರ್ಗಳಿಗೆ ಸ್ಕಾಲರ್ಶಿಪ್ ಡ್ರೈವರ್ ಮಕ್ಕಳುಗಳಿಗೆ ಕೊಡ್ತೀವಿ. ಅದಕ್ಕೆ ಬೇಕಾಗಿರೋದು ಅವ್ರದ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಸ್ಕೂಲಲ್ಲಿ ಓದ್ತಿರೋದು ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, BPL ಕಾರ್ಡ್ ಬೇಕಾಗಿರುತ್ತೆ. ಓಕೆ. DL ಮ್ಯಾಂಡೇಟರಿ, ಇಷ್ಟು ಕಾರ್ಡ್ ಕೊಟ್ಟರೆ ಕಂಪಲ್ಸರಿ ಅವ್ರ ಅಕೌಂಟ್ಗೆ ಮಾಡಿಸ್ಕೊ. ಇವರಿಗೆ ಸ್ಕಾಲರ್ಶಿಪ್ ಅಂದರೆ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ವರೆಗೂ ಇರುತ್ತೆ? 8ನೇ ಕ್ಲಾಸಿಂದ 2nd PUC ವರೆಗೂ ಮಾಡ್ಕೊಡ್ತೀವಿ. ಎಷ್ಟು ಬರುತ್ತೆ ಸರ್ ಸ್ಕಾಲರ್ಶಿಪ್? 3,000. ಪ್ರತಿ ತಿಂಗಳು ಬರುತ್ತಾ ಇಲ್ಲ ಪ್ರತಿ ವರ್ಷನೂ ಬರುತ್ತೆ? ವರ್ಷ 3,000 ರೂಪಾಯಿ ಬರುತ್ತೆ. 8ನೇ ಕ್ಲಾಸ್ ಆದ್ರೆ ಮತ್ತೆ 9ನೇ ಕ್ಲಾಸ್ ಜಸ್ಟ್ ಮಾರ್ಕ್ಸ್ ಕಾರ್ಡ್ ಕೊಟ್ಟರೆ ಡೈರೆಕ್ಟ್ ಅವ್ರ ಅಕೌಂಟ್ಗೆ ನಾವು ಇದು ಮಾಡ್ತೀವಿ. ಓಕೆ ಸರ್. ನೋಡಿವಿ ಗೈಸ್, ಎಂಥ ಅವಕಾಶ ಇದು, ಯೂಸ್ ಮಾಡ್ಕೊಳ್ಳಿ. ನೀವೂ ಬನ್ನಿ ಶ್ರೀರಾಮ್ ಮಾಲ್ಗೆ, ಇಲ್ಲಿ ಬಂದು ಗಾಡಿ ಬೇಕು ಅಂತ ಬರೋರಿಗೆ ಖಂಡಿತ ಯಾವುದೋ ಒಂದು ಗಾಡಿ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸರಿ, ಸ್ಕಾಲರ್ಶಿಪ್ ಬಗ್ಗೆ ಎಲ್ಲಿ ಅಪ್ಲೈ ಮಾಡಬೇಕು ಇದು? ಸರಿ, ಪ್ಯಾನ್ ಇಂಡಿಯಾದಲ್ಲಿ ಶ್ರೀರಾಮ್ ಆಟೋಮಾಲ್ ಇಂಡಿಯಾ ಲಿಮಿಟೆಡ್ ಎಲ್ಲೆಲ್ಲಿದೆಯೋ ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದು. ಎಲ್ಲ ಕಡೆ ಅಪ್ಲಿಕೇಶನ್ ತಗೊಂತಾರೆ, ಡಾಕ್ಯುಮೆಂಟ್ಸ್ ತಗೊಂಡೋಗಿ ಎಲ್ಲಾದರೂ ಪರವಾಗಿಲ್ಲ, ಎಲ್ಲಾದರೂ ಶ್ರೀರಾಮ್ ಆಫೀಷಿಯಲ್ ಎಲ್ಲಿದೆಯೋ ಎಲ್ಲಿ ಕೊಟ್ಟರು ಆಗುತ್ತೆ. ಶ್ರೀರಾಮ್ ಫೈನಾನ್ಸ್ ಇಂದಲೂ ಕೊಡ್ಬೋದು. ಓಕೆ ಓಕೆ. ಶ್ರೀರಾಮ್ ಫೈನಾನ್ಸ್ ಅಲ್ಲಿ ನಿಯರೆಸ್ಟ್ ಎಲ್ಲ ಪ್ರತಿ ತಾಲೂಕಲ್ಲಿ ಎಲ್ಲಿದ್ರು ಸರಿ, ಶ್ರೀರಾಮ್ ಆಫೀಸ್ಗೆ ಎಲ್ಲೋದ್ರೂ ಅದ್ರ ಬಗ್ಗೆ ಮಾಡ್ಕೊಡ್ತಾರೆ. ಹೌದು, ಮಾಡ್ಕೊಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಶ್ರೀರಾಮ್ ಆಟೋಮಾಲ್ ಇಂಡಿಯಾ ಲಿಮಿಟೆಡ್ ಅಂತ ಕಂಪನಿ ಇದು ಯಲಹಂಕದಲ್ಲಿ ಇದೆ. ಇಲ್ಲಿ ಟೂ ವೀಲರ್ ಇಂದ ಹಿಡಿದ್ಬಿಟ್ಟು ಎಲ್ಲ ಗಾಡಿಗಳು, ಎಲ್ಲ ವೆಹಿಕಲ್ಗಳು ಇಲ್ಲಿ ಸಿಗುತ್ತೆ. ಟೂ ವೀಲರು, ಫೋರ್ ವೀಲರು, CV, JCB, ಮಿಷಿನರಿ ವೆಹಿಕಲ್ಸ್ ಎಲ್ಲ ಗಾಡಿಗಳು ಸಿಗುತ್ತೆ. ಇಲ್ಲಿ ಪ್ರತಿ ಶನಿವಾರ ಹರಾಜು ನಡೆಯುತ್ತೆ. ಪ್ರತಿ ಶನಿವಾರ ಹರಾಜಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 20,000 ರೂಪಾಯಿ ಅಮೌಂಟ್ ತೊಗೊಂಬರ್ಬೇಕು. ಆಧಾರ್ ಕಾರ್ಡು, ಪಾನ್ ಕಾರ್ಡು ಎಲ್ಲ ತೊಗೊಂಬಂದರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲಿ ಎಲ್ಲ ರೀತಿಯ ವಾಹನಗಳು ಸಿಗುತ್ತೆ. ಇಲ್ಲಿ ಲೋನ್ ಆಪ್ಷನ್ ಕೂಡ ಸ್ವಲ್ಪ ಗಾಡಿಗಳಿಗೆ ಸಿಗುತ್ತೆ, ವೈಟ್ ಬೋರ್ಡ್ ಗಾಡಿಗಳಿಗೆ ಸಿಗುತ್ತೆ. ನೀವು ಇಲ್ಲಿ ಮಾರಲು ಮತ್ತು ಕೊಳ್ಳಲು ಒಳ್ಳೆಯ ಅವಕಾಶವನ್ನು ಉಪಯೋಗಿಸ್ಕೋಬೋದು. ಫೈನಾನ್ಸ್ ಆಪ್ಷನ್ ಸ್ಟಾರ್ಟಿಂಗಲ್ಲಿ ನಿಮಗೆ ಆಡಿ ಕಾರ್ ಇದೆ, ನೋಡ್ಕೊಂಬಿಡಿ.
2005 ಮಾಡೆಲ್ ಇದು. ಅದಾದಮೇಲೆ ಒಂದು ಚಾವರ್ಲೆಟ್ ಇದೆ. ಇವೆಲ್ಲನೂ ನಿಮಗೆ ಮಾಡೆಲ್ಸು ರೇಟ್ ಇವಾಗ ರಿವೀಲ್ ಮಾಡಲ್ಲ, ಮಾಡೆಲ್ಸು ರೇಟ್ಗಳು ರಿವೀಲ್ ಮಾಡಲ್ಲ. ಇಲ್ಲಿ ಸುಮಾರು ಗಾಡಿಗಳಿರೋದ್ರಿಂದ ಗಾಡಿಗಳನ್ನ ತೋರಿಸ್ಕೊಂಡು ಹೋಗ್ತೀನಿ. ಆಮೇಲೆ ಇಲ್ಲಿ ಬಂದು ಮ್ಯಾನೇಜರ್ ಹತ್ರ ನೀವು ಡಿಸ್ಕಸ್ ಮಾಡಿದ್ರೆ ನಿಮಗೆ ಏನು ರೇಟು ಹೆಂಗೆ ಅಂತ ಸಿಗುತ್ತೆ. ಇಲ್ಲ ಫೋರ್ಡ್ ಇದೆ, ಫೋರ್ಡ್ ಫಿಗೋ, ಹೋಂಡಾ ಇದೆ, ಎಲ್ಲ ಗಾಡಿಗಳು ಸಿಗ್ತವೆ ನಿಮಗೆ ಇಲ್ಲಿ. ಸ್ಯಾಂಟ್ರೋ ಇದೆ, ಎಲ್ಲ ಮ್ಯಾಕ್ಸಿಮಮ್ ಒಳ್ಳೆ ಕಂಡೀಷನ್ಸಲ್ಲೇ ಇದೆ, ರನ್ನಿಂಗ್ ಕಂಡೀಷನ್ಸೇ ಇರುತ್ತೆ, ಸೀಟ್ಗಳೆಲ್ಲ ಚೆನ್ನಾಗಿದೆ. ಒಳಗಡೆ ಸೀಟ್ಸ್ ಎಲ್ಲ ಸೂಪರಾಗಿದೆ, ಒಳಗಡೆ ಎಲ್ಲ ಮೇಂಟೆನೆನ್ಸ್ ಚೆನ್ನಾಗಿದೆ. ಇಲ್ಲೊಂದು ಮಾರುತಿ ಆಲ್ಟೋ ಇದೆ, ಸೂಪರ್ ಕಂಡೀಷನ್ ಇದೆ, ಟೈರ್ಸ್ ಎಲ್ಲ ಮುಕ್ಕಾಲು ಟೈರ್ಸ್ ಇದೆ, ಲೆದರ್ ಶೀಟ್ ಎಲ್ಲ ಹಾಕಿದ್ದಾರೆ. ಇಲ್ಲೊಂದು ವೈಟ್ ಫೋರ್ಡ್ ವೈಟ್ ಬೋರ್ಡ್ ಶಿಫ್ಟ್ ಡಿಸೈರ್ ಇದೆ, ಸಾರಿ ಶಿಫ್ಟ್ ರಿಡ್ಜ್ ಇದೆ, ಸೂಪರ್ ಕಂಡೀಷನ್, ಬ್ಲೂ ಕಲರು, ಮುಕ್ಕಾಲು ಭಾಗ ಟೈರ್ ಇದೆ, ಶಿಫ್ಟ್ ಡಿಸೈರ್ ಇದೆ ಇಲ್ಲೊಂದು, ಸಾರಿ ಡಿಸೈರ್ ಎಲ್ಲ ಇದು ಶಿಫ್ಟ್ ಮಾತ್ರ. ಇಲ್ಲೊಂದು ಶಿಫ್ಟು, ಶಿಫ್ಟ್ಗಳು ತುಂಬ ಇದ್ದಾವೆ, ವೈಟ್ ಬೋರ್ಡ್ ಗಾಡಿಗಳು ಎಲ್ಲ, ಆಲ್ಮೋಸ್ಟ್ 90% ರೋಡ್ ಕಂಡೀಷನ್ ಇದೆ. ನಿಮಗೆ ಇಲ್ಲಿ ನಾನು ಅಮೌಂಟ್ ರಿವೀಲ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಸುಮಾರು ವೆಹಿಕಲ್ಸ್ ಇದೆ, ಮ್ಯಾನೇಜರ್ ಬ್ಯುಸಿ ಇದ್ದಾರೆ. ಇಲ್ಲಿ ಬಂದು ನೀವು ಮ್ಯಾನೇಜರ್ನ ಮೀಟ್ ಮಾಡಿದ್ರೆ ಅವ್ರು ಟೋಟಲಾಗಿ ನಿಮ್ಗೆ ಏನೇನು ಯಾವ್ಯಾವ ವೆಹಿಕಲ್ಸ್ ಏನೇನು ರೇಟಲ್ಲಿದೆ ಎಲ್ಲ ಹೇಳ್ಕೊಡ್ತಾರೆ. ಇಲ್ಲಿ ನೀವು ವಿಡಿಯೋದಲ್ಲಿ ಕಾಣಿಸೋ ನಂಬರ್, ಯಾವ ವೆಹಿಕಲ್ ಬೇಕಂದರೂ ನೀವು ನಂಬರ್ ನೋಡಿಬಿಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ, ಇಂಥ ನಂಬರ್ ವೆಹಿಕಲ್ ಗಾಡಿ ನಮಗೆ ಬೇಕು ಅಂದರೆ ಅವ್ರ ಟೋಟಲ್ ಡೀಟೇಲ್ಸ್ ಅವ್ರು ಹೇಳ್ತಾರೆ. ಮಹೇಂದ್ರ ಇದೆ, ಎಲ್ಲೋ ಬೋರ್ಡ್ ಗಾಡಿ ಅದು, ಸ್ಕೋಡ ಒಂದಿದೆ, ವೈಟ್ ಬೋರ್ಡ್ ಗಾಡಿ, ವೈಟ್ ಬೋರ್ಡ್ ಇಂಡಿಕಾ, ಇಂಡಿಕಾಗೆ ತುಂಬ ಡಿಮ್ಯಾಂಡ್ ಜಾಸ್ತಿ, ಎಲ್ಲೋ ಬೋರ್ಡು, ಒಳ್ಳೆ ಕಂಡೀಷನಲ್ಲಿದೆ. ಯಾರಾದರೂ ಕಡಿಮೆ ರೇಟಲ್ಲಿ ಬೇಕು ಅನ್ನೋರಿಗೆ, ದುಡಿಯೋರಿಗೆ ಮಾತ್ರ ಇಂಡಿಕಾ ಸೂಪರಾಗಿದೆ ನೋಡಿ, ಒಂದು ವಿಸಿಟ್ ಕೊಡಿ, ಇಲ್ಲ ನಂಬರ್ ನೋಡಿಕೊಂಡು ಒಂದು ಫೋನ್ ಮಾಡಿ ಮ್ಯಾನೇಜರ್ಗೆ. ನನ್ನ ನಂಬರ್ನ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ, ನೋಡಿಕೊಂಡು ಫೋನ್ ಮಾಡಿ. ನೋಡಿ ನ್ಯಾನೋ ಒಂದಿದೆ, ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಬಂದಿದೆ, ಇದು ಕೂಡ ರೀಸೇಲ್ಗಿದೆ. ಇಂಟ್ರೆಸ್ಟ್ ಇರೋರು ಬನ್ನಿ, ವಿಸಿಟ್ ಕೊಡಿ, ನಿಮ್ಗೆ ಇಷ್ಟ ಆದರೆ 100% ಇಷ್ಟ ಆಗುತ್ತೆ ಇಲ್ಲಿ, ಯಾಕಂದರೆ ಬಜಾರ್ಗಿಂತ ಕಮ್ಮಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಶನಿವಾರ ಶನಿವಾರ ಎವ್ರಿ ಸ್ಯಾಟರ್ಡೇ ಇಲ್ಲಿ ಆ್ಯಕ್ಷನ್ ಇರುತ್ತೆ, ನಿಮ್ಗೆ ಎಷ್ಟು ಮನಸ್ಸಿಗೆ ಬರುತ್ತೋ ಅಷ್ಟು ಆ್ಯಕ್ಷನ್ ಕೂಕೊಬೋದು. ಟೊಯೋಟಾ ಇದೆ, ಎಲ್ಲೋ ಬರ್ಡ್, ಇಂಡಿಕಾ ಜಸ್ಟು ಹೊಸ ಗಾಡಿ, ಎಲ್ಲೋ ಬೋರ್ಡು, ಚೆನ್ನಾಗಿದೆ ಗಾಡಿ, ಒಳ್ಳೆ ಕಂಡೀಷನಲ್ಲಿದೆ ನೋಡೋಕ್ಕೆ ಮಾತ್ರ, ಔಟ್ಲುಕ್ ಸೂಪರಾಗಿದೆ. ಟೊಯೋಟಾ ಕೇರಳ ರಿಜಿಸ್ಟ್ರೇಷನ್ ಗಾಡಿ ಹೊಂದಿದೆ, ವೈಟ್ ಬೋರ್ಡು, ತುಂಬ ಚೆನ್ನಾಗಿದೆ, ವೆಲ್ ಮೇಂಟೆನೆನ್ಸು, ಟೈರ್ಸ್ ಎಲ್ಲ ಹೊಸ ಟೈರ್ಸ್ ಆಗಿದೆ, ಸೂಪರಾಗಿದೆ ಟೈರ್ಸು. ನಿಮ್ಗೆ ಯಾವ ವೆಹಿಕಲ್ ಬೇಕಂದ್ರೂ ಇಲ್ಲಿಗೆ ಒಂದು ಸತಿ ವಿಸಿಟ್ ಕೊಡಿ, ನೀವು ಮೊಬೈಲಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಬಂದು ಒಂದು ವಿಸಿಟ್ ಕೊಟ್ಟು ಮ್ಯಾನೇಜರ್ ಹತ್ರ ಮಾತಾಡಿಸಿ ನಿಮ್ಗೆ ಕಡಿಮೆ ರೇಟ್ಗೆ ಅವರು ಮಾಡಿಕೊಡ್ತಾರಂತೆ, ವಿತ್ ಲೋನ್ ಸಿಗುತ್ತೆ. ವಾಲ್ಕ್ಸ್ ವಾಯ್ಗ್ ಏನೋ ಒಂದಿದೆ ರೆಡ್ ಕಲರು, ತುಂಬ ಚೆನ್ನಾಗಿದೆ. ವೈಟ್ ಕಲರ್ ವಾಕ್ಸ್ ವ್ಯಾಗನ್ ಒಂದಿದೆ,
ಟೊಯೋಟಾ ಇ ಟಿ ಎಸ್ ಜಿ ಡಿ ಕಲರ್ ಮಾತ್ರ ಸಕ್ಕತ್ತಾಗಿದೆ. ಔಟ್ಲುಕ್ ನೋಡೋಕ್ಕೆ ಸೂಪರ್ ಆಗಿದೆ. ಡೆಂಟ್ಸು ಡ್ಯಾಮೇಜು ಏನು ಇರಲ್ಲ ಈ ಗಾಡಿಗಿಲ್ಲ. ಚೆನ್ನಾಗಿದೆ. ಶಿಫ್ಟ್ ಡಿಸೈರು ಸೂಪರ್ ಗಾಡಿ, ಎಲ್ಲೊಂದು ಡೆಂಟ್ ಇಲ್ಲ. 70% ಇದೆ ಟೈರ್ಸ್ ಎಲ್ಲನೂ. ಒಳಗಡೆ ಎಲ್ಲ ಲೆದರ್ ಶೀಟ್ಸ್ ಎಲ್ಲ ಹಾಕಿದ್ದಾರೆ. ವೆಲ್ ಮೇಂಟೆನೆನ್ಸ್ ಮಾಡಿದ್ದಾನೆ. ಇವೆಲ್ಲನೂ ಸಾಟರ್ಡೇ ಸಾಟರ್ಡೇ ಎಲ್ಲ ಆ್ಯಕ್ಷನ್ ಇರುತ್ತೆ. ಮಹೇಂದ್ರ ಇದೆ ಒಂದು, ವೈಟ್ ಬೋರ್ಡು. ಎಲ್ಲ ಗಾಡಿಗೂ ಈ ಥರ ಸ್ಕ್ಯಾನರ್ಸ್ ಹಾಕಿರ್ತಾರೆ. ಆ ಸ್ಕ್ಯಾನರ್ನ ನಾವು ಸ್ಕ್ಯಾನ್ ಮಾಡಿದ್ರೆ ಗೂಗಲ್ಲಲ್ಲಿ ಹೋಗ್ಬಿಟ್ಟು ನಾವು ಸ್ಕ್ಯಾನ್ ಮಾಡಿದ್ರೆ ಟೋಟಲ್ ಕಾರ್ ಡೀಟೇಲ್ಸ್ ಎಲ್ಲ ಅದರಲ್ಲಿ ಕೊಟ್ಟಿರ್ತಾರೆ. ನಾವು ಒಬ್ಬನ ಕೇಳೋದೇನು ಅವಶ್ಯಕತೆಯೇ ಇಲ್ಲ. ಎಲ್ಲ ಡೀಟೇಲ್ಸ್ ಅದರಲ್ಲೇ ಹಾಕಿರ್ತಾರೆ. ಯಾವ ಮಾಡಲ್ಲು, ಪೆಟ್ರೋಲ ಡೀಸೆಲ್ಲ, ಎಷ್ಟು ಕಿಲೋಮೀಟರ್ ಓಡಿದೆ, ಎಷ್ಟನೇ ಓನರು ಎಲ್ಲ ಸಿಗುತ್ತೆ. ಸುಮಾರು ವೆಹಿಕಲ್ಸ್ ಇದೆ, ಸುಮಾರೊಂದು 70-80 ವೆಹಿಕಲ್ಸಿಂದ ಮೇಲೆ ಇರುತ್ತೆ. ಇಲ್ಲೊಂದು ಎರ್ಟಿಗ ಎಲ್ಲೋ ಬೋರ್ಡ್ ಇದೆ, ಸೂಪರ್ ಕಂಡೀಷನ್ನು, ಹೊಸ ಗಾಡಿ. ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಸೂಪರಾಗಿದೆ ಗಾಡಿ. ನಿಮಗೆ ಬಜಾರ್ಗಿಂತ ಆಲ್ಮೋಸ್ಟ್ ಆಲ್ ಕಮ್ಮಿ ಸಿಗುತ್ತೆ ಅಂತ ಇಲ್ಲಿ ಮ್ಯಾನೇಜರ್ ಹೇಳಿದರು. ಬಂದೊಂದು ವಿಸಿಟ್ ಕೊಡಿ, ಮ್ಯಾನೇಜರ್ನ ಮೀಟ್ ಮಾಡಿ. ಖಂಡಿತ ನಿಮ್ಗೆ ಯಾವುದೋ ಒಂದು ಗಾಡಿ ಸಿಕ್ಕೇ ಸಿಗುತ್ತೆ. ನನ್ನ ಗಾಡಿ ಬೇಕು ಅಂತ ಬರೋರು ಖಂಡಿತ ನಿಮ್ಗೆ ಇಲ್ಲಿ ಬಂದರೆ ಯಾವುದೋ ಒಂದು ಗಾಡಿ ಸಿಕ್ಕೇ ಸಿಗುತ್ತೆ, 100% ಸಿಗುತ್ತೆ. ನಂಬಿಕೆಯಿಂದ ಬನ್ನಿ, ನಿಮಗಿಷ್ಟ ಆದರೆ ತಗೊಂಡೋಗಿ. ಶಿಫ್ಟ್ ಡಿಸೈರು ಎಲ್ಲ ಹೊಸ ಗಾಡಿಗಳ ಎಲ್ಲೋ ಬೋರ್ಡ್ ಮಾತ್ರ ಸುಮಾರು 100 ಗಾಡಿಯಿಂದ ಮೇಲೆ ಇರ್ತವೆ. ಡಿಸೈರ್ಗಳೇ ಎಲ್ಲ ಶಿಫ್ಟ್ ಡಿಸೈರ್ಗಳು, ಟೂರ್ಗಳು. ಹ್ಯುಂಡೈ ಒಂದಿದೆ, ವೈಟ್ ಬೋರ್ಡ್ ಇದೆ. ಇದು ವೈಟ್ ಬೋರ್ಡು ಹ್ಯುಂಡೈ. ಸುಸ್ಕಿ ಡಿಸೈರು, ಡಿಸೈರು ಡಿಸೈರ್ಗಳು ಮಾತ್ರ ನಿಮಗೆ ಸೆಲೆಕ್ಷನ್ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಬೋದು. ಒಂದು ಎರಡು ಅಲ್ಲ, ಸುಮಾರು ಗಾಡಿ ಇದ್ದಾವೆ. ಇಲ್ಲೊಂದು ಡೆಸ್ಟರ್ ಇದೆ ನೋಡಿ, ಸೂಪರ್ ಗಾಡಿ. ನಾನು ನನಗೆ ಚಿಕ್ಕದಾಗಿ ಕಾರ್ ಬೇಕು ಅನ್ನೋರಿಗೆ ನಾನು ಒಂದಿದೆ. ರಿಡ್ಜ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಇಲ್ಲಿ ಒಂದು 2-3 ಗಾಡಿ ನೋಡಿದೆ ನಾನು ರಿಡ್ಜು. ಶಿಫ್ಟು, ಶಿಫ್ಟ್ ಟೂರುಗಳು, ಟಾಟಾ ಸುಮೋಗಳು, ಸುಮಾರು ಗಾಡಿಗಳಿದ್ದಾವೆ. ಇಂಡಿಕಾ, ವೈಟ್ ಬೋರ್ಡ್ ಕಾರ್ಗಳು, ಎಲ್ಲ ಬೋರ್ಡ್ ಕಾರ್ಗಳು ನೋಡಿದ್ವಿ. ಇಷ್ಟೇ ಅಲ್ಲ, ಈಗ ಗೂಡ್ಸ್ ಗಾಡಿಗಳು ನೋಡೋಣ. ಗೂಡ್ಸ್ ಗಾಡಿಗಳು ಓಡಿಸ್ಬೇಕು ಅಂತ ಇಂಟ್ರೆಸ್ಟ್ ಇರೋರು, ಗೂಡ್ಸ್ ಗಾಡಿಗಳು ಬೇಜಾನಿದ್ದಾವೆ. ಟಾಟಾ ಎಸಿಗಳು, ಲೈಲ್ಯಾಂಡ್ ದೋಸ್ತುಗಳು ಎಲ್ಲ ಇದ್ದಾವೆ, ತೋರಿಸ್ತೀನಿ ಬನ್ನಿ ಮುಂದಕ್ಕೆ ಹೋಗೋಣ. ಗೂಡ್ಸ್ ವೆಹಿಕಲು ಲೈಲ್ಯಾಂಡು ದೋಸ್ತು, ಸೂಪರ್ ಕಂಡೀಷನ್ಗಳಿದ್ದಾವೆ. ಎಲ್ಲ 19 ಮಾಡಲ್ಲು, 18 ಮಾಡಲ್ಸ್ ಗಾಡಿಗಳು. ಇದು ಟಾರ್ಪಲ್ ಹಾಕಿರೋದು. ಎಲ್ಲ ಗಾಡಿ ತೊಗೊಂಡೋದ್ರೆ ಇಮ್ಮಿಡಿಯೇಟ್ ನೀವು ರನ್ನಿಂಗ್ ಮಾಡ್ಬೋದು, ಆ ಥರ ಕಂಡೀಷನ್ ಎಲ್ಲ ಇದ್ದಾವೆ. ಒಂದೆಲ್ಲ ಸುಮಾರು ಇದ್ದಾವೆ, ತೋರಿಸ್ತೀನಿ ನೋಡಿ. ದೋಸ್ತೇನೆ ಎರಡಿದೆ, ಪಕ್ಕದಲ್ಲೇ ಎರಡಿದ್ದಾವೆ. ಎಲ್ಲ ಹೊಸ ಗಾಡಿಗಳ ಥರನೇ 2001-2002 ಅನಿಸುತ್ತೆ. ಸೂಪರಾಗಿದೆ. ಟಾಟಾ ಏಸು ಒಂದು, ಎರಡು ಬ್ಲೂ ಕಲರ್ ಇದೆ, ಎರಡು ಗ್ರೇ ಕಲರ್ ಇದೆ, ವೈಟ್ ಕಲರ್ ಎರಡಿದೆ. ನೋಡಿ ಟಾಟಾ ಏಸು ಮೆಗಾ. ಇವೆಲ್ಲ ನೀವು ತಗೊಂಡೋಗಿ ಏನೋ ಸರ್ವಿಸ್ ಮಾಡಬೇಕಂತ ಏನೂ ಇಲ್ಲ, ಆನ್ ರೋಡ್ ಕಂಡೀಷನ್ಸ್ ಎಲ್ಲ ಇದೆ. ಸುಮಾರು ಗಾಡಿಗಳಿದೆ. ನಾನು ಇಲ್ಲಿ ತೋರಿಸೋದಕ್ಕಿಂತ ಒಂದು ಸತಿ ಬಂದು ನೀವೇ ವಿಸಿಟ್ ಕೊಡಿ, ಖಂಡಿತ ನೀವು ಯಾವುದೋ ಒಂದು ಗಾಡಿ ಸೆಲೆಕ್ಟ್ ಮಾಡಿಕೊಂಡೇ ಹೋಗ್ತೀರ. ಟಾಟಾ ಏಸುಗಳು ಮಾತ್ರ ಸುಮಾರು ಇದ್ದಾವೆ, ನಿಮ್ಗೆ ಚಾಯ್ಸ್ ಕೊಡ್ಬೋದು, ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಬೋದು. ಎಲ್ಲ ಸೇಲ್ಗಿರೋದಂತೆ. ಹೊಸ ಹೊಸ ಗಾಡಿಗಳೆಲ್ಲ ಇದೆ. ಇಲ್ಲೊಂದು ಬೊಲೆರೋ ಇದೆ, ಮ್ಯಾಕ್ಸಿ ಟ್ರಕ್ಕು, ಆಪೈ ಗಾಡಿ ಒಂದಿದೆ ಅಲ್ಲಿ. ಅಷ್ಟೇ ಅಲ್ಲ, ವ್ಯವಸಾಯ ಮಾಡ್ತೀನಿ ಅನ್ನೋರಿಗೆ ವಿತ್ ಟ್ರ್ಯಾಕ್ಟರ್ ಕೂಡ ಸಿಗುತ್ತೆ ಇಲ್ಲಿ. ಆ್ಯಕ್ಷನಲ್ಲಿ ತೊಗೊಬೋದು. ಶನಿವಾರ ಬೆಳಗ್ಗೆ 9 ಗಂಟೆಗೆಲ್ಲ ಬರಬೇಕು. ಇಲ್ಲಿಗೆ ಬಂದರೆ ಆ್ಯಕ್ಷನ್ ಇರುತ್ತೆ. ಟ್ರ್ಯಾಕ್ಟರ್ಸ್ ಕೂಡ ಇದೆ,
ವ್ಯವಸಾಯ ಮಾಡಬೇಕು ಅನ್ನೋರು ಬನ್ನಿ, ಒಂದು ವಿಸಿಟ್ ಕೊಡಿ. ಅಷ್ಟೇ ಅಲ್ಲ, ಇನ್ನೂ ಕಮರ್ಷಿಯಲ್ ವೆಹಿಕಲ್ಸ್ ಇದೆ, ಗೂಡ್ಸ್ ಕಮರ್ಷಿಯಲ್ ವೆಹಿಕಲ್ಸು, ಅವನ್ನ ನೋಡೋಣ ಬನ್ನಿ, ಅದನ್ನೆಲ್ಲ ತೋರಿಸ್ತೀನಿ. ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲ ಅವೈಲಬಲ್ ಇದೆ, ದೊಡ್ಡ ದೊಡ್ಡ ಗಾಡಿಗಳು, ಲಾರಿಗಳು, ಕ್ಯಾಂಟ್ರ್ಗಳು, ಅಶೋಕ್ ಲೈಲ್ಯಾಂಡ್ಸು, ಟಾಟಾ ಗಾಡೀಸು, ಸುಮಾರು ಗಾಡಿಗಳಿದ್ದಾವೆ. ಇದನ್ನೆಲ್ಲ ರೇಟ್ಗಳೆಲ್ಲ ನನಗೂ ಗೊತ್ತಿಲ್ಲ, ಕೇಳಬೇಕು. ನಿಮ್ಗೆ ಆ್ಯಕ್ಷನಲ್ಲಿ ಬೇಕಾದ್ರೆ ಆ್ಯಕ್ಷನಲ್ಲಿ ಸಿಗುತ್ತೆ, ಬೇರೆ ಟೈಮಲ್ಲಿ ಬಂದರೆ ಪರ್ಸ್ನಲಾಗಿ ನಾವು ಇಲ್ಲಿ ಬಿಸ್ನೆಸ್ ಮಾಡ್ಬೋದು. ವಿತ್ ಲೋನ್ ಸಿಗುತ್ತೆ, ಗಾಡಿ ಮಾಡಲಲ್ಲಿದ್ದರೆ ಲೋನ್ ಸಿಗುತ್ತೆ. ವಿಸಿಟ್ ಕೊಡಿ, ಮ್ಯಾನೇಜರ್ ನಂಬರ್ನ ಕೆಳಗಡೆ ಸ್ಕ್ರೋಲ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸುಮಾರು ಗಾಡಿ ಗೂಡ್ಸ್ ಗಾಡಿಗಳೆಲ್ಲ ಇದ್ದಾವೆ, ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ನೀವು ಇಲ್ಲೇ ಡೈರೆಕ್ಟಾಗಿ ಬಂದು ಒಂದು ವಿಸಿಟ್ ಕೊಟ್ಟರೆ ಖಂಡಿತ ನಿಮ್ಗೆ ಯಾವುದೋ ಒಂದು ಗಾಡಿ ಇಷ್ಟ ಆಗುತ್ತೆ. ಬಂದು ವಿಸಿಟ್ ಕೊಟ್ಟು ನೋಡಿಕೊಂಡು ತಗೊಂಡೋಗಿ. ಇಷ್ಟೊತ್ತು ಫೋರ್ ವೀಲರು, ಸಿಕ್ಸ್ ವೀಲರ್ ಎಲ್ಲ ನೋಡಿದ್ವಿ, ವೈಟ್ ಬೋರ್ಡು, ಯೆಲ್ಲೋ ಬೋರ್ಡು, ಕಾರ್ಗಳು, ಆಟೋಗಳು ಎಲ್ಲ ಇದೆ. ಈಗ ಯೆಲ್ಲೋ ಬೋರ್ಡು ತ್ರೀ ವೀಲರ್ಸ್ ಇದೆ, ಆಟೋಸ್, ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಆಟೋಸ್ ಎಲ್ಲ ಸುಮಾರು ಆಟೋಗಳಿದ್ದಾವೆ, ಅದನ್ನೆಲ್ಲ ನೋಡಿ. ಲಗೇಜ್ ಆಟೋ ಬೇಕು ಅನ್ನೋರ್ಗು ಇಲ್ಲಿ ಆಟೋಗಳು ಕೂಡ ಸಿಗ್ತವೆ. ವಿಸಿಟ್ ಮಾಡಿ, ಎಲ್ಲ ಹೊಸ ಹೊಸ ಗಾಡಿಗಳು. ಹೋಗಿ ಶೋರೂಮಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಕೊಟ್ಟು ಹೊಸ ಗಾಡಿಗಳು ತೊಗೊಬಂದು ಮನೆ ಹತ್ರ ಖಾಲಿ ನಿಲ್ಲಿಸ್ಕೊಳ್ಳೋದಕ್ಕಿಂತ ಬನ್ನಿ, ಇಲ್ಲಿ ಆಫ್ ರೇಟ್ ಕೊಡಿ. ಇದ್ರ ವ್ಯಾಲ್ಯೂ ಏನಿದೆಯೋ ನೋಡಿ, ಅದ್ರ ರೇಟ್ ಕೊಡಿ, ಕೊಟ್ಟು ತಗೊಂಡೋಗಿ. ಎಷ್ಟು ಗಾಡಿ ಇದಾವೆ ನೋಡಿ, ಎಲ್ಲ ಎಲ್ಲೋ ಪೇಂಟು, ಎಲ್ಲ ಆಟೋಗ್ಲೇ, ನ್ಯೂ ವೆಹಿಕಲ್ಸು, ಸುಮಾರು ಗಾಡಿ ಇದ್ದಾವೆ. ಟಾಟಾ ಎ ಸಿಗ್ಲಂತೂ ಸುಮಾರು ನಿಂತಿದ್ದಾವೆ, ನೋಡ್ಕೊಂಬಿಡಿ. ಇವೆಲ್ಲನೂ 18, 19, 17, 20, 21 ಮಾಡಲ್ಸ್ ಗಾಡಿ ಎಲ್ಲ ಇದ್ದಾವೆ. ಇನ್ನು ಆ ಕಡೆ ಎಲ್ಲ ಇನ್ನೂ ಹಳೆ ಗಾಡಿಗಳು. ಸದ್ಯಕ್ಕೆ ಇಲ್ಲಿ ಒಂದು 20 ಟೂ ವೀಲರ್ಸ್ ಇರ್ತವೆ, ಆಲ್ಮೋಸ್ಟ್ ಎಲ್ಲ ಸೇಲ್ಗಿರವೆ. ಜೂಪಿಟರ್ ಇದೆ, ಅಪಾಚಿ ಇದೆ, ಸ್ಪ್ಲೆಂಡರು, ಪ್ಯಾಷನ್ ಪ್ರೋ, ಆ ಕಡೆ ಜೂಪಿಟರು, ಇಂಡಿಕಾ, ಹೋಂಡಾ ಆ್ಯಕ್ಟಿವಾ ಇದೆ. ಹಂಗೆ ತೋರಿಸ್ತೀನಿ ಒಂದು ನಿಮಿಷ. ಹೋಂಡಾ ಆ್ಯಕ್ಟಿವಾ ಎಲ್ಲ ಹೊಸ ಹೊಸ ಗಾಡಿಗಳಿದೆ, ಎಲ್ಲ ಆ್ಯಕ್ಷನ್ ಬಿಡೋ ಅಂಥವೆ. ಸ್ಪ್ಲೆಂಡರು, ಸುಜುಕಿ ಎಲ್ಲ ಇದೆ.